ಆತ್ಮ ಗೆಳೆಯರು ಎಲ್ಲರಿಗೂ ನಮಸ್ಕಾರ. ಈ ದಿನ 22/4/2019 ಪ್ರಚಲಿತ ಘಟನೆಗಳನ್ನು ನೋಡುವ. ಮೊದಲದಾಗಿ ಸಾಕ್ಷ್ಯಗಳ ಸಂಗ್ರಹಕ್ಕೆ ಕಿಟ್ಟನ್ನು ನೀಡಲಾಗಿದೆ. ಇದು ಕೇಂದ್ರ ಸರ್ಕಾರ ನೀಡಿದಂಥ ಕಿಟ್ ಆಗಿದೆ. ಇದನ್ನು ಈ ಕಿಟ್ನ ಹೆಸರು ಸೇಕ್ ಅಂತ ಕರೆಯಲಾಗುತ್ತದೆ. ಇದು ಅತ್ಯಾಚಾರ ದೂರುಗಳು ಕೇಳಿ ಬಂದಾಗ ತುರ್ತಾಗಿ ರಕ್ತ, ವೀರ್ಯ ಮತ್ತು ಇತರ ಸಾಕ್ಷ್ಯಗಳನ್ನು ಸಂಗ್ರಹಿಸಲು ಕೇಂದ್ರ ಗೃಹ ಇಲಾಖೆ ವಿಶೇಷ ಕಿಟ್ಗಳನ್ನು ಬಿಡುಗಡೆ ಮಾಡಿದೆ. 3,120 ಹೆಚ್ಚು ಲೈಂಗಿಕ ದೌರ್ಜನ್ಯ ಸಾಕ್ಷ್ಯ ಸಂಗ್ರಹ ಕಿಟ್ಗಳನ್ನು ಶೇಕ್ ಎಂದು ಕರೆಯಲಾಗುತ್ತದೆ. ಇದು ಶೇಕ್ ಎನ್ನುವ ಹೆಸರಿನ ಒಂದು ಕಿಟ್ಟನ್ನು ನೀಡಲಾಗುತ್ತದೆ. ಇದನ್ನು ಅತ್ಯಾಚಾರಕ್ಕೊಳಗಾಗಿರುವ ಮಹಿಳೆಯ ಅದರ ಬಗ್ಗೆ ಸಾಕ್ಷಿಯನ್ನು ಕಲೆ ಹಾಕಲು ಇರುವಂಥ ಒಂದು ಕಿಟ್ ಆಗಿದೆ. ಹಾಗಾದರೆ ಇಲ್ಲಿ ಕೇಳಬಹುದ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಸರ್ಕಾರವು ಮಹಿಳೆಯರ ಅತ್ಯಾಚಾರಗಳ ಸಾಕ್ಷ್ಯ ಸಂಗ್ರಹಿಸಲು ಯಾವ ಕಿಟ್ಟನ್ನು ನೀಡಿದೆ ಅಂತ ಕೇಳಿದಾಗ ಶೇಕ್ ಅಂತ ನೀವು ಉತ್ತರಿಸಬೇಕಾಗ್ತದೆ. ಇಲ್ಲಿ ಒಂದು ಪ್ರಶ್ನೆಗಳು ಕೇಳುವಂಥ ಸಾಧ್ಯತೆಗಳಿರ್ತದೆ. ನಂತರ ಸುದ್ದಿ ನೋಡೋದಾದರೆ, April 22 ವಿಶ್ವ ಭೂ ದಿನ ಎಂದು ಕರೆಯಲಾಗುತ್ತದೆ. April 22 ನೆನ್ಪಿಟ್ಕೊಳ್ಳಿ. ಇದು 1970 April 22 ಭೂಮಿ ಸಂರಕ್ಷಣೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವುದಕ್ಕಾಗಿ ವಿಶ್ವ ಭೂ ದಿನವನ್ನು April 22 ಎಂದು ಘೋಷಿಸಲಾಗಿದೆ. ಹಾಗಾದರೆ ಈ ವರ್ಷದ ನಮ್ಮ ಜೀವಿಗಳನ್ನು ರಕ್ಷಿಸೋಣ ಎಂಬ ದೈವಾಕ್ಯದೊಂದಿಗೆ ಇದನ್ನು ಆಚರಿಸಲಾಗುತ್ತದೆ. ಇದು ಧ್ಯೇಯವಾಕ್ಯವನ್ನು ನೀವು ಸರಿಯಾಗಿ ನೆನ್ಪಿಟ್ಕೋಬೇಕು. ಈ ವರ್ಷದ 2019 ವಿಶ್ವ ಭೂ ದಿನದ ಧ್ಯೇಯವಾಕ್ಯ ಏನೆಂದರೆ, ಈ ವರ್ಷ ನಮ್ಮ ಜೀವಿಗಳನ್ನು ರಕ್ಷಿಸೋಣ ಅನ್ನೋದು ಇದರ ಧ್ಯೇಯವಾಕ್ಯ ಆಗಿದೆ. ಇಲ್ಲಿ 3 ಪ್ರಶ್ನೆ ಬರ್ತದೆ. 1ನೇ ಪ್ರಶ್ನೆ, ವಿಶ್ವ ಭೂ ದಿನವನ್ನು ಎಂದು ಆಚರಿಸಲಾಗುತ್ತದೆ ಅಂತ ಕೇಳಿದಾಗ April 22 ಅಂತ ಉತ್ತರಿಸಬೇಕು. ಹಾಗಾದರೆ ವಿಶ್ವ ಭೂ ದಿನ ಯಾವಾಗ ಜಾರಿ ಮಾಡಲಾಯಿತು ಅಂತ ಕೇಳಿದಾಗ 1970 April 22. ಹಾಗಾದರೆ 2019 ಭೂ ದಿನದ ಘೋಷವಾಕ್ಯ ಏನು ಅಂತ ಕೇಳಿದಾಗ, ಈ ವರ್ಷ ನಮ್ಮ ಜೀವಿಗಳನ್ನು ರಕ್ಷಿಸೋಣ ಅನ್ನೋದೇ ಈ ವರ್ಷದ ಘೋಷವಾಕ್ಯ ಆಗಿದೆ. ಇದು ಮುಖ್ಯವಾಗಿ ಈ ವಿಷಯದಲ್ಲಿ ಕೇಳಬಹುದಂಥ ಪ್ರಶ್ನೆಗಳಾಗಿವೆ. ನೌಕಾಪಡೆಗೆ INS ಇಂಫಾಲ್ ಬಲವನ್ನು ನೀಡಲಾಗಿದೆ. ಸ್ವದೇಶಿ ನಿರ್ಮಿತ ಕ್ಷಿಪಣಿ ನಾಶ ಸಮರ ನೌಕೆ INS ಇಂಫಾಲ್ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಿದ್ದು ನೌಕಾಪಡೆಯ ಬತ್ತಳಿಕೆಗೆ ಆನೆ ಬಲವನ್ನಂತಾಗಿದೆ. 2011 ಪ್ರೊಜೆಕ್ಟ್ 5B ಅಡಿ ಒಟ್ಟು 4 ಸಮರ ನೌಕೆಯ ನಿರ್ಮಾಣಕ್ಕೆ ಒಪ್ಪಂದವಾಗಿದ್ದು, ಈ ಯೋಜನೆ ದೇಶದ ನಿರ್ಮಾಣದ 3ನೇ ಕ್ಷಿಪಣಿ ನಾಶಕ ಯುದ್ಧ ನೌಕೆ ಇದಾಗಿದೆ. ಇದರ ಹೆಸರು ಇಂಫಾಲ್. ಹಾಗಾದರೆ ಇತ್ತೀಚೆಗೆ ಸ್ವದೇಶಿ INS ಯಾವ ನೌಕೆ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಿದೆ ಅಂತ ಕೇಳಿದಾಗ ಇಂಫಾಲ್ ಅಂತ, INS ಇಂಫಾಲ್ ಅಂತ. ಇದು 8ನೇ ನೌಕೆ, ಸ್ವದೇಶಿಯಾಗಿ ತಯಾರಿಸಿದ 8ನೇ ನೌಕೆ ಅಂತ ಕೇಳಿದಾಗ 3ನೇ ನೌಕೆ ಅಂತ ನೀವು ಉತ್ತರಿಸಬೇಕಾಗ್ತದೆ. 2 ಪ್ರಶ್ನೆಗಳು ಇಲ್ಲಿ ಕೇಳಬಹುದು. ಮಿಟಿಶಿಯೋ ಯುವಾವೋಟು, ಜಪಾನ್ನ ಅಂಧ ನಾವಿಕ ಮಿಟಿಶಿಯೋ ಯುವಾವೋಟು ಅವರು ಪೆಸಿಫಿಕ್ ಸಾಗರವನ್ನು ಯಶಸ್ವಿಯಾಗಿ ದಾಖಲೆ ನಿರ್ಮಿಸುವ ಮೂಲಕ ಸುದ್ದಿಯಲ್ಲಿದ್ದಾರೆ. ಜಪಾನಿನ ಸ್ಯಾನ್ ಡಿಯೋಗೋ ನಿವಾಸಿಯಾದ 52 ಮಿಟುಶಿಯೋ ಅವರು 40 ಉದ್ದದ ಹಾಯಿದೋಣಿ ಮೂಲಕ ಪುಕಾಶಿಮ ಬಂದರು ತಲುಪಿ ಪ್ರಯಾಣ ಪೂರ್ಣಗೊಳಿಸಿದ್ದಾರೆ. ಅವರು ಇದೇ ವರ್ಷ February 24 ಕ್ಯಾಲಿಫೋರ್ನಿಯಾದಿಂದ ಯಾನವನ್ನು ಆರಂಭಿಸಿದರು. ಇದೊಂದು ಅಂಧ ವ್ಯಕ್ತಿ ಅಂದರೆ ಕಣ್ಣು ಕಾಣದಂತಹ ವ್ಯಕ್ತಿ ಮಾಡಿದಂಥ ಸಾಧನೆಗಾಗಿ ವಿಶೇಷವಾಗಿದೆ. ಇಲ್ಲಿ ಕೇಳುವಂಥ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇಳ್ತಾರೆ ಇದನ್ನು ಪ್ರಶ್ನೆಯನ್ನು, ಅಂತಾರಾಷ್ಟ್ರೀಯಕ್ಕೆ ಸಂಬಂಧಪಟ್ಟಂತೆ. ಇತ್ತೀಚೆಗೆ ಯಾರು ಪೆಸಿಫಿಕ್ ಸಾಗರವನ್ನು ದಾಟಿ ದಾಖಲೆಯನ್ನು ನಿರ್ಮಿಸಿದ್ದಾರೆ ಅಂತ ಕೇಳಿದಾಗ ಮಿಟುಶಿಯೋ ಯುವಾವೋಟು ಅಂತ ನೀವು ಉತ್ತರಿಸಬೇಕು. ಇವರು ಜಪಾನ್ ದೇಶದವರು. ಯಾವ ದೇಶದವರು ಅಂತ ಕೇಳ್ತಾರೆ, ಇವರು ಜಪಾನ್ ದೇಶದವರೇ ಆಗಿದ್ದಾರೆ. ಎಲ್ಲಿಂದ ಪ್ರಯಾಣ ಬೆಳೆಸಿದರು ಅಂತ ಕೇಳಿದಾಗ ಕ್ಯಾಲಿಫೋರ್ನಿಯಾದಿಂದ ಪ್ರಯಾಣ ಬೆಳೆಸಿದರು. ಇವರ ಹಡಗು ಹಾಯಿದೋಣಿ ಪಡ್ಕೊಳ್ಳಿ, 40 ಉದ್ದದ ಹಾಯಿದೋಣಿ ಮೂಲಕ ಇವರು ಸಾಧನೆಯನ್ನು ಮಾಡಿದ್ದಾರೆ. ಇಷ್ಟು ಪ್ರಶ್ನೆ ಇಲ್ಲಿ ಕೇಳಬಹುದಾಗಿದೆ. ಗಗನಯಾನಕ್ಕೆ ಸಮಾನತೆ ಕೋರಿದ ಜೆರ್ರಿ ಕೋಬ್ ಅಸ್ಟ್ರೋನಾಟ್ ತರಬೇತಿಯನ್ನು ಯಶಸ್ವಿಯಾಗಿ ಪೂರೈಸಿದ ವಿಶ್ವದ ಪ್ರಥಮ ಮಹಿಳೆ ಖ್ಯಾತಿಗೆ ಜೆರ್ರಿ ಕೋಬ್ ಅವರು ನಿಧನ ಹೊಂದಿದ್ದಾರೆ. ಜೆರ್ರಿ ಕೋಬ್ರವರ ವಿಶೇಷತೆ ಏನೆಂದರೆ, ಗಗನಯಾನಕ್ಕೆ ಇವರು ಸಮಾನತೆಯನ್ನು ಕೋರಿದರು. ಅಮೆರಿಕದ ವಾಯುಪಡೆ ಪೈಲಟ್ ಆಗಿದ್ದ ಕೋಬ್ 1960 ಆರಂಭವಾದ ನಾಸಾ ನಡೆಸಿದ ಮರ್ಕ್ಯೂರಿ 3
ಥರ್ಟೀನ್ ಎಂಬ ಪ್ರಥಮ ಮಹಿಳಾ ಗಗನಯಾನಿ ತರಬೇತಿಯನ್ನು ರಹಸ್ಯ ಯೋಜನೆ ಆಯ್ಕೆಯಾದ 12 ಮಹಿಳಾ ತಂಡದಲ್ಲಿ ಸದಸ್ಯೆಯಾಗಿದ್ದರು. ಇವರು ಬಾಹ್ಯಾಕಾಶದಲ್ಲಿ ಮಹಿಳೆಯರಿಗೂ ಸಮಾನತೆ ವಿರುದ್ಧ ಹೋರಾಡಿದರಲ್ಲಿ ಹೆಸರುವಾಸಿಯಾಗಿದ್ದರು. ಹಾಗಾದರೆ ಜೆರ್ರಿ ಕೋಬ್, ಹಾಗಾದರೆ ಇಲ್ಲಿ ಕೇಳುವ ಪ್ರಶ್ನೆ, ಇತ್ತೀಚೆಗೆ ಬಾಹ್ಯಾಕಾಶದ ಗಗನಯಾನಕ್ಕೆ ಸಮಾನತೆ ಕೋರಿದ ಯಾವ ವ್ಯಕ್ತಿ ನಿಧನ ಹೊಂದಿದ್ದಾರೆ ಅಂತ ಕೇಳಿದಾಗ ಜೆರ್ರಿ ಕೋಬ್ ಅಂತ ನೀವು ಉತ್ತರಿಸಬೇಕಾಗ್ತದೆ. ನಂತರ ಬ್ರಹ್ಮಾಂಡದ ಮೊದಲ ಕಣ, ಇದು ಸೈನ್ಸ್ನಲ್ಲಿ ಕೇಳಬಹುದು. ಬ್ರಹ್ಮಾಂಡದ ಮೊದಲ ಕಣ HEH ಪತ್ತೆಯಾಗಿದೆ. ಬ್ರಹ್ಮಾಂಡದ ಅತ್ಯಂತ ಹಳೆಯ ಕಣ ಎನ್ನಲಾಗಿದ್ದ ಹೀಲಿಯಂ ಹೈಡ್ರೇಟ್ ಅಯಾನ್ HEH ಪತ್ತೆಯಾಗಿದೆ. ನಾಸಾದ ಹಾರಾಡುವ ವೀಕ್ಷಣಾಲಯದ ಸೋಫಿಯಾ ಮೂಲಕ ಇದನ್ನು ಪತ್ತೆ ಹಚ್ಚಲಾಗಿದೆ. ಇದೇ ಮೊದಲ ಬಾರಿಗೆ ಆಧುನಿಕ ಬ್ರಹ್ಮಾಂಡದಲ್ಲಿ ಹೀಲಿಯಂ ಹೈಡ್ರೇಟ್ ಅಯಾನ್ ಪತ್ತೆಯಾಗಿದೆ. ಇದು ಮುಖ್ಯವಾದಂಥ ಪ್ರಶ್ನೆಯಾಗಿದೆ, ಕೇಳ್ಬೋದು. ಇತ್ತೀಚೆಗೆ ಬ್ರಹ್ಮಾಂಡದಲ್ಲಿ ಖಗೋಳದಲ್ಲಿ ಪತ್ತೆಯಾದಂಥ ಹೊಸ ಅನಿಲ ಯಾವುದು ಅಂತ ಕೇಳಿದಾಗ HEH ಹೀಲಿಯಂ ಹೈಡ್ರೇಟ್ ಅಯಾನ್ ಪತ್ತೆಯಾಗಿದೆ. ಒಂದು ಪ್ರಶ್ನೆ ಮಾತ್ರ ಇಲ್ಲಿ ಡೈರೆಕ್ಟಾಗಿ ಕೇಳುವಂಥ ಅವಕಾಶಗಳು ಇರ್ತದೆ. ಆತ್ಮೀಯರೇ, ಇದು 22/3/2019 ಮುಖ್ಯವಾದಂಥ ಪೇಪರ್ ಅನಲೈಸ್ ಆಗಿದೆ. ಧನ್ಯವಾದಗಳು.